ಪರಮೇಶ್ವರ್ ಕಾಲೇಜ್ ದಿನಗಳು ಎಷ್ಟು ಚೆನ್ನಾಗಿತ್ತಲ್ಲ ನೀ ನನ್ನನ್ನ ಲೈಬ್ರರಿ ಸಪೋರ್ಟ್ ಇಂದ ಕರ್ಕೊಂಡು ಹೋಗ್ತಿದ್ದೆ ಮುಕ್ ಮುಕ್ಕಕ್ಕೆ ಬುಕ್ ಅಡ್ಡ ಇಟ್ಕೊತಿದ್ದೆ ಚಮ ಚಮ ಅಂತ ಮುಟ್ಕೊಳ್ತಿದ್ದೆ ಸರ್ ನಾನು ಈ ಡೈಲಾಗ್ ಬರ್ದಿಲ್ಲ ಸರ್ ನೀವು ಏನಾದರೂ ಬರ್ದಿದ್ರಾ ಆ ಸೀನ್ ಎಕ್ಸ್ಪ್ಲೇನ್ ಮಾಡಿದ ಅವರೇ ತುಂಬಾ ಚೆನ್ನಾಗಿದೆ ಅನ್ಸ್ತು ಅದಕ್ಕೆ ಇಟ್ಕೊಂಡೆ ಕಂಟಿನ್ಯೂ ಕಂಟಿನ್ಯೂ ಸರ್ ಇದು ಪರ್ಸನಲ್ ಆಗುತ್ತಲ್ವಾ ಸರ್ ಪರ್ಸನಲ್ ಆಗಿರೋ ಸೀನ್ ಗಳನ್ನ ಟಿವಿ ಮೇಲೆ ತೋರಿಸಿದ್ರೇನೆ ಜನ ಎಂಜಾಯ್ ಮಾಡೋದು ಕಂಟಿನ್ಯೂ ಕಂಟಿನ್ಯೂ ತನ್ನ ಕೈ ನೋಡು ನಾಡಿ ಮಿಡಿತನೇ ಇಲ್ಲ ಭಾವನೆಗಳೇ ತಲೆ ಅಂತ ಪೂರ್ತಿ ಖಾಲಿ ಖಾಲಿ ನನ್ನಂತ ಹುಡುಗಿ ನಮ್ಮ ಮದುವೆ ಆಗ್ತಿನಿಂತ ಹೇಳಿ ಮೋಸ ಮಾಡಿದ್ಯಾ ನೀನು ಸಮಾಜಕ್ಕೆ ಎದ್ರೋ ಹೇಳಿ ಬಿಳಸ್ಕೊ ಹೋಗು ದಾಡಿ ಡೈರೆಕ್ಟರ್ ಸರ್ ಒಬ್ಬ ಹುಡುಗ ನನ್ನನ್ನ ಪ್ರೀತಿಸಿ ಇನ್ನೊಬ್ಬಳನ್ನ ಮದುವೆ ಆಗಿ ನನ್ನ ಗೋಡೆ ಕಟ್ಟಕ್ಕೆ ಹೋಗ್ತಿದ್ದಾನೆ ನನ್ನಂತ ಎಷ್ಟೋ ಜನ ಹುಡುಗಿರು ಇಂತ ಕಷ್ಟನ ಅನುಭವಿಸುತ್ತಿದ್ದಾರೆ ಅಂತ ಸೀನ್ನ ಟಿವಿಯಲ್ಲಿ ಟೆಲಿಕಾಸ್ಟ್ ಮಾಡಿದ್ರೆ ಸಮಾಜದಲ್ಲಿರುವಂತ ಕೆಟ್ಟ ಹುಡುಗರ ಸಂಖ್ಯೆ ಕಡಿಮೆ ಆಗುತ್ತೆ ಯು ಆರ್ ಎಕ್ಸಾಕ್ಟ್ಲಿ ರೈಟ್ ಈ ಕಥೆನ ಜನ ತುಂಬಾ ಇಷ್ಟಪಟ್ಟು ನೋಡ್ತಾರೆ ಸರ್ ನೀವು ಕಥೆ ಚೇಂಜ್ ಮಾಡಿಲ್ಲ ಅಂದ್ರೆ ನಾನು ಆಕ್ಟ್ ಮಾಡಲ್ಲ ಸರ್ ನೋಡಿ ಒಂದ ಸ್ವಲ್ಪ ಬುದ್ಧಿ ಹೇಳ್ರಿ ನಿಮ್ಮ ಗಂಡನಿಗೆ ನನಗೆ ಮೊದಲೇ ತಲೆ ಸರಿಯಿಲ್ಲ ತಲೆ ಕೆಟ್ರೆ ತಗ ಬಾರ್ಸ್ ಬಿಡ್ತೀನಿ ಅಷ್ಟೇ ಡೈಲಾಗ್ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತೀರಾ ಅದನ್ನ ಯೋಚನೆ ಮಾಡೋದಕ್ಕೆ ಡೈರೆಕ್ಟ್ ಇದ್ದಾರೆ ಸರಿಯಾಗಿ ಆಕ್ಟ್ ಮಾಡಲಿಲ್ಲ ಅಂದ್ರೆ ಬ್ರಹಚರ್ ಬಿಡಿಸ್ ಬಿಡ್ತೀನಿ ದಿವಾಕರ್ ನಾನು ಹೇಳಿದಾಗೆ ಕಥೆ ಮಾಡಿದಿರಾ ಪರಂ ಜೊತೆ ಜಾಸ್ತಿ ರೊಮ್ಯಾಂಟಿಕ್ ಸೀನ್ ಗಳನ್ನ ಆಡ್ ಮಾಡಿ ಅಲ್ಲ ನೀವು ಕಾಲೇಜ್ ಅಲ್ಲಿ ಇದ್ದಾಗಿನ ವಿಷಯಗಳನ್ನೆಲ್ಲ ಹೇಳಿದ್ರಲ್ಲ ಈ ಲೈಬ್ರರಿ ವಗೈರ ವಗೈರ ಅದೆಲ್ಲ ನಿಜ ಅಲ್ಲ ಎಕ್ಸಾಕ್ಟ್ಲಿ ನಾನು ಫಾರ್ ನಿಂದ ಬರೋಶ್ ಅಲ್ಲಿ ಇನ್ನೇವಳನ್ನ ಮದುವೆ ಆಗಿದ್ದ ನಾನು ಮೋಸ ಮಾಡಿರೋದು ನಾಲ್ಕು ಜನ ಗೊತ್ತಾದ್ರೆ ಅವನು ಮಕ್ಮಕ ಕುಗಿತಾರೆ ಅದೇ ನನ್ನ ಆಸೆ ಥೂ ನಿಮ್ಮ ಜೊತೆ ಸೇರಿ ಸೇರಿ ಹೈ ಹೈ ಅನ್ನ ನನಗೂ ಶುರು ಆಗಿಬಿಡಿದೆ ಮೊದಲೇ ಇದನ್ನ ಕಟ್ ಮಾಡ್ ಓ ಇವಳು ರಮ್ಯಾನ ಡೌಟ್ ಇತ್ತು ಈ ಕನ್ಫರ್ಮ್ ಆಯ್ತು ರಮ್ಯಾ ನಿನಗೊಂದು ಗತಿ ಕಾಣಿಸ್ತಿದೆ ಹೀರೋಯಿನ್ ಮೇಡಂ ಡೈರೆಕ್ಟರ್ ಎಂತ ಡೈಲಾಗ್ ಕೊಟ್ರು ಹೇಳಕ್ಕೆ ನಾನು ಸಿದ್ಧವಾಗಿದ್ದೀನಿ ನನಗೆ ಅನ್ಸುತ್ತೆ ಸೀರಿಯಲ್ ಮಾಡೋದಕ್ಕಿಂತ ನಾವು ಸಿನಿಮಾ ಮಾಡೋದು ಚೆನ್ನಾಗಿರುತ್ತೆ ಮತ್ತೆ ನಿಮಗೂ ಲಾಭ ಅದು ಹೇಗೆ ಸಿನಿಮಾದಲ್ಲಿ 5 ಡುವೆಟ್ ಸಾಂಗ್ ಇರುತ್ತೆ ಒಂದು ಮಳೆ ಸಾಂಗ್ ಇರುತ್ತೆ ಆಗಿದ್ರೆ ಸಿನಿಮಾ ಮಾಡೋದಕ್ಕೆ ಡೈರೆಕ್ಟರ್ ನಾನು ಒಪ್ಪಿಸ್ತೀನಿ ವಾ ಪಕ್ಷ ಡೈರೆಕ್ಟರ್ ಒಪ್ಪಲಿಲ್ಲ ಅಂದ್ರೆ ಒಪ್ಪಿಸೋದಕ್ಕೆ ಅನೇಕ ಮಾರ್ಗಗಳಿವೆ ಬರ್ತೀನಿ ಲೇಕಿರಿಗಿರಿ ಹುಡುಗರ ಬರ್ರೋ ಇಲ್ಲಿ ಡೈರೆಕ್ಟರ್ ದಿವಾಕರ್ಗೂ ಮತ್ತು ಆ ಹೀರೋಯಿನ್ಗೂ ಏನೋ ಸಂಬಂಧ ಇದೆ ಅಂತ ನನಗೆ ಅನಿಸ್ತಾ ಇದೆ ಹೀರೋಯಿನ್ ಫಾಲೋ ಮಾಡ್ಕೊಂಡು ಹೋಗಿ ಅದರ ಒಳಗಿನ ಮರ್ಮ ಏನಂತ ಕಂಡಿಟ್ಕೊಂಡು ಬರಬೇಕು ಪಾಂಡ್ರಂಗ ಹೆಂಗೆ ನೀನು ಎಷ್ಟೇ ಹೇಳಿದ್ರು ನಾನು ಸೀರಿಯಲ್ ಬಿಟ್ಟು ಸಿನಿಮಾ ಮಾಡಲ್ಲ ನೀವೇ ಹೀಗಂದ್ರೆ ಹೇಗೆ ಸರ್ ಈಗ ಸಿನಿಮಾ ಮಾಡಿದ್ರೆ ಲೈಫ್ ಜಾಸ್ತಿ ಅಯ್ಯೋ ನನ್ನ ಲೈಫ್ ಬಗ್ಗೆ ಯೋಚನೆ ಮಾಡಮ್ಮ ಹಾಕಿರೋ ಬಂಡವಾಳನ ಪ್ರೊಡ್ಯೂಸರ್ ಗೆ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಮೆಟ್ ತಗೊಂಡು ಹೊಡಿತಾರೆ ಪ್ಲೀಸ್ ಸರ್ ಹಾಗನ್ಬೇಡಿ ಪ್ಲೀಸ್ 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 ಸರ್ ಪ್ಲೀಸ್ ಪ್ಲೀಸ್ ಸರ್ ಬಿಡಮ್ಮ ಬಿಡಮ್ಮ ನಾಳೆ ಬಮ್ಮ ರೂಮಲ್ಲಿ ಬೇಡ ಔಟ್ ಡೋರ್ ಅಲ್ಲಿ ಮಾತಾಡೋಣ